ಸ್ನೇಹಿತರೆ ನಮಸ್ಕಾರ. ಬಂಡೆಯಂತಹ ಮಾಂಸಕಂಠ, ಬೆಟ್ಟದೆತ್ತರಕ್ಕೆ ಬೆಳೆದು ನಿಂತಿರುವ ದೇಹ, ನೋಡಿದ ಕೂಡಲೇ ಬೆಚ್ಚಿ ಬೀಳಿಸುವ ಅಜಾನುಬಾಹು, ಘಟೋತ್ಕಚನಂತೆ ದೇಹವನ್ನು ಬೆಳೆಸಿರುವ ಈತ ದ ಗ್ರೇಟ್ ಕಲಿ. ಕಡುಬಡತನದಲ್ಲಿ ಹುಟ್ಟಿದ್ದರೂ ಅಂತಾರಾಷ್ಟ್ರೀಯ ಕುಸ್ತಿಪಟುವಾಗಿ ದೇಶದ ಹೆಸರನ್ನು ಜಗದ್ವಿಖ್ಯಾತಿಗೊಳಿಸಿದ ದ ಗ್ರೇಟ್ ಕಲಿಯ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ದಲೀಪ್ ಸಿಂಗ್ ರಾಣಾ ಹುಟ್ಟಿದ್ದು 27 ಆಗಸ್ಟ್ 1972ರಲ್ಲಿ ಹಿಮಾಚಲ ಪ್ರದೇಶದ ಧಿರೈನ ಎನ್ನುವ ಪುಟ್ಟ ಹಳ್ಳಿಯಲ್ಲಿ ಇವರ ಜನನವಾಗುತ್ತದೆ. ತಂದೆ ಜ್ವಾಲಾರಾಮ್ ಹಾಗೂ ತಾಯಿ ತಾಂಡಿದೇವಿಯ 7 ಜನ ಮಕ್ಕಳಲ್ಲಿ ಈ ದಲೀಪ್ ಕೂಡ ಒಬ್ಬ. ತಂದೆ ಖಾಸಗಿ ಸಂಸ್ಥೆಯೊಂದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದರು. ಬರುತ್ತಿದ್ದ ಅಲ್ಪ ಸ್ವಲ್ಪ ಸಂಬಳದಲ್ಲಿ 7 ಜನ ಮಕ್ಕಳು ಹಾಗೂ ಗಂಡ ಹೆಂಡತಿ ಸಂಸಾರ ತೂಗಿಸಬೇಕಿತ್ತು. ಇಂತಹ ಕಡುಬಡತನದಲ್ಲಿ ಹುಟ್ಟಿದ್ದ ದಲೀಪ್ ಸಿಂಗ್ಗೆ ಒಂದು ವಿಚಿತ್ರ ಕಾಯಿಲೆ ಇತ್ತು. ಬರೋಬ್ಬರಿ 7 ಅಡಿ 1 ಇಂಚು ಬೆಳೆದಿದ್ದ ದಲೀಪ್ಗೆ ಆಕ್ರೋಮೆಗಾಲಿ ಎನ್ನುವ ಕಾಯಿಲೆ ಇತ್ತು. ಈ ಕಾಯಿಲೆಯಿಂದ ಹಾರ್ಮೋನುಗಳು ವಿಪರೀತವಾಗಿ ಬೆಳೆದು ದಲೀಪ್ ತೆಂಗಿನ ಮರದಂತೆ ಬೆಳೆದು ನಿಂತಿದ್ದ. ಕಡು ಬಡತನ, ಹುಟ್ಟು ತಲೆ ಅಂಟಿಕೊಂಡ ಕಾಯಿಲೆಯಿಂದಾಗಿ ದಲೀಪ್ ಸರಿಯಾಗಿ ವಿದ್ಯಾಭ್ಯಾಸ ಪೂರೈಸುವಲ್ಲಿ ಎಡವುತ್ತಾನೆ. ಊರ ಜನ ಈತನ ದೇಹ ಹಾಗೂ ಮುಖವನ್ನು ನೋಡಿ ಗೇಲಿ ಮಾಡುತ್ತಿದ್ದರು. ತನ್ನ ಊರಿನಲ್ಲಿ ಕೂಲಿ ಕೆಲಸ, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಾ ದಿನ ದುಡುತ್ತಿದ್ದ ದಲೀಪ್ಗೆ ತಾನೇನಾದರೂ ದೊಡ್ಡ ಸಾಧನೆ ಮಾಡಬೇಕೆಂಬ ಉತ್ಕಟ ಆಸೆಯಿತ್ತು. ಆದರೆ ತನ್ನ ವಿಚಿತ್ರ ದೇಹ ಕಂಡು ಸ್ವತಃ ದಲೀಪ್ ಬೇಸರ ಪಟ್ಟುಕೊಳ್ಳುತ್ತಿದ್ದ. ತನ್ನ ಹಳ್ಳಿ ಜನರ ಗೇಲಿ ಮಾತುಗಳಿಗೆ ಬೇಸತ್ತಿದ್ದ ಈ ಹುಡುಗ ಶಿಮ್ಲಾದ ಕಡೆ ಮುಖ ಮಾಡಿದ್ದ. ಅಲ್ಲಿ ಒಂದಿಷ್ಟು ದಿನಗಳ ಕಾಲ ಸೆಕ್ಯೂರಿಟಿ ಕೆಲಸ ಮಾಡುತ್ತಾನೆ ಈ ದಲೀಪ್. ಹೀಗಿರುವಾಗ ಪಂಜಾಬ್ನ ಪೊಲೀಸ್ ಅಧಿಕಾರಿಯೊಬ್ಬರು ಶಿಮ್ಲಾಗೆ ಭೇಟಿ ನೀಡುತ್ತಾರೆ. ಈ ವೇಳೆ ದಲೀಪ್ ಸಿಂಗ್ನ ಅಜಾನುಬಾಹು ದೇಹ ಕಂಡ ಈ ಅಧಿಕಾರಿ ಅವರನ್ನು 1993ರಲ್ಲಿ ಪಂಜಾಬ್ನ ಪೊಲೀಸ್ ಇಲಾಖೆಗೆ ಸೇರಿಸುತ್ತಾರೆ. ಈ ವೇಳೆ ದಲೀಪ್ ಜಿಮ್ಗೆ ತೆರಳಿ ತನ್ನ ದೇಹವನ್ನು ಅಚ್ಚುಕಟ್ಟಾಗಿ ಹೊರಿಗೊಳಿಸುತ್ತಾರೆ. 2000 ಇಸವಿಯಲ್ಲಿ ಅಮೆರಿಕದಲ್ಲಿ ನಡೆಯುತ್ತಿದ್ದ ಆಲ್ ಪ್ರೋ ರೆಸ್ಲಿಂಗ್ಗೆ ಮೊದಲ ಬಾರಿ ಪ್ರೊಫೆಷನಲ್ ಕುಸ್ತಿಪಟುವಾಗಿ ಎಂಟ್ರಿ ಕೊಡುತ್ತಾರೆ ದಲೀಪ್ ಸಿಂಗ್. ನಂತರ 2001ರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋಗೆ ತೆರಳಿದ ದಲೀಪ್ ಸಿಂಗ್ ವರ್ಲ್ಡ್ ಚಾಂಪಿಯನ್ ರೆಸ್ಲಿಂಗ್ಗೆ ಸಹಿ ಮಾಡಿ ಅಂತಾರಾಷ್ಟ್ರೀಯ ಕುಸ್ತಿಪಟುವಾಗಿ ಆಯ್ಕೆಯಾಗುತ್ತಾರೆ. ಕಾಳಿದೇವಿಯ ಪರಮ ಭಕ್ತನಾಗಿದ್ದ ದಲೀಪ್ ಸಿಂಗ್ ತನ್ನ ಹೆಸರನ್ನು ಬದಲಿಸಿ ಕಾಳಿ ಎನ್ನುವ ಹೆಸರಿನೊಂದಿಗೆ ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ. ಆದರೆ ಅಮೆರಿಕದ ಜನ ಅವರ ಹೆಸರನ್ನು ಕಾಳಿ ಎನ್ನುವ ಬದಲಾಗಿ ದ ಗ್ರೇಟ್ ಕಲಿ ಅಂತ ಕರೆಯುತ್ತಾರೆ. ಮುಂದೆ ಇದೇ ಹೆಸರೇ ಇವರಿಗೆ ಶಾಶ್ವತವಾಗಿ ಉಳಿದು ಬಿಡುತ್ತದೆ. ಮುಂದೆ ಜಪಾನ್ ಪ್ರೋ ರೆಸ್ಲಿಂಗ್ ವರ್ಲ್ಡ್ ರೆಸ್ಲಿಂಗ್ ಎಂಟರ್ಟೈನ್ಮೆಂಟ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ದೊಡ್ಡ ದೊಡ್ಡ ಕುಸ್ತಿಪಟುಗಳ ಹಿಡಿಮರಿ ಕಟ್ಟುತ್ತಾರೆ. ಅಂಡರ್ಟೇಕರ್, ಜಾನ್ ಸೇನಾ, ಬೆಟಿಸ್ಟಾ, ಕೇಂಡ್ರಂತಹ ಅಸಾಧಾರಣ ರೆಸ್ಲರ್ಗಳಿಗೆ ನೀರು ಕುಡಿಸುತ್ತಾರೆ. 2007ರಲ್ಲಿ ವರ್ಲ್ಡ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಬೆಲ್ಟ್ ಅನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ ಈ ಕಲಿ. ಈ ಮೂಲಕ ವರ್ಲ್ಡ್ ರೆಸ್ಲಿಂಗ್ ಎಂಟರ್ಟೈನ್ಮೆಂಟ್ನಲ್ಲಿ ಚಾಂಪಿಯನ್ ಆದ ಮೊದಲ ಭಾರತೀಯ ಎನ್ನುವ ಹೆಗ್ಗಳಿಕೆಗೂ ಪಾತ್ರರಾಗುತ್ತಾರೆ ಕಲಿ. 2015ರವರೆಗೆ WWE ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಕಲಿ ನಂತರ ನಿವೃತ್ತಿ ಪಡೆದುಕೊಳ್ಳುತ್ತಾರೆ. 2011ರಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲೂ ಕಾಣಿಸಿಕೊಂಡ ಕಲಿ ತನ್ನ ವೃತ್ತಿಜೀವನದಲ್ಲಿ ಲೆಕ್ಕವಿಲ್ಲದಷ್ಟು ಪದಕ ಪ್ರಶಸ್ತಿ ಗಳಿಸುತ್ತಾರೆ. 6 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಹೀಗೆ ತನ್ನ ವೃತ್ತಿಜೀವನದಲ್ಲಿ ಕಲಿ ಹಲವಾರು ಕ್ಷೇತ್ರಗಳಲ್ಲಿ ಕೈಯಾಡಿಸಿ ಸೈ ಎನಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಹೆಂಡತಿ ಹಾಗೂ ಮಗನೊಡನೆ ಅಮೆರಿಕದ ಟೆಕ್ಸಾಸ್ನಲ್ಲಿ ನೆಲೆಸಿದ್ದಾರೆ. ಅಂದಹಾಗೆ ಕಡು ಬಡತನದಲ್ಲಿ ಹುಟ್ಟಿದ್ದ ಕಲಿಯ ಈಗಿನ ಒಟ್ಟು ಆಸ್ತಿ 50 ಕೋಟಿಗಿಂತಲೂ ಅಧಿಕ. ಗೆಳೆಯರೇ, ನೋಡಿದ್ರಲ್ಲ ಸಾಮಾನ್ಯ ಬಡ ಕುಟುಂಬದಲ್ಲಿ ಕಾಯಿಲೆಯೊಂದಿಗೆ ಹುಟ್ಟಿದ್ದ ಹುಡುಗ ಮಾಡಿದ ಅದ್ವಿತೀಯ ಸಾಧನೆಯನ್ನು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.